ವಾತಾವರಣ ಎಲ್ಲ ಹೊಸ ಕಾಣಿಸ್ತಿದೆ ಅಲ್ವಾ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಎರಡು ರೆಸಿಪಿ ಇದೆ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಎಲ್ಲ ಗೊತ್ತು ನಮಸ್ಕಾರ ಎಲ್ಲರಿಗೂ ಚಾನೆಲ್ಗೆ ಸ್ವಾಗತ ಬ್ಯಾಕ್ ಗ್ರೌಂಡು ವಾತಾವರಣ ಎಲ್ಲ ಹೊಸ ಕಾಣಿಸ್ತಿದೆ ಅಲ್ವಾ ಎಸ್ ನಮ್ಮ ಮನೇಲಿಲ್ಲೋ ನಾನು ಮೈಸೂರಲ್ಲಿದ್ದೀನಿ ಬೆಂಗಳೂರಿಂದ ಮೈಸೂರಿಗೆ ಬಂದಿದ್ದೀನಿ ಮೈಸೂರಲ್ಲಿ ನಮ್ಮಮ್ಮನ ಮನೆ ಇದೆ ಅಲ್ಲಿಗೆ ಬಂದಿದ್ದೀನಿ ಆದರೆ ಇಲ್ಲಿಗೆ ಬರೋದಕ್ಕೆ ಮುಂಚೆ ವ್ಲಾಗ್ ರೆಕಾರ್ಡ್ ಮಾಡಿದ್ದೆ ಇಲ್ಲಿ ರೋಡ್ ಇದೆ ಪಕ್ಕ ಮನೆ ಪಕ್ಕದಲ್ಲೇ ರೋಡ್ ಇದೆ ಹಾಗಾಗಿ ಇಷ್ಟು ವೆಹಿಕಲ್ಗಳ ಶಬ್ದ ಕೇಳಿಸ್ತಾ ಇದೆ ಆದರೆ ಈ ಹಸ್ರಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಸರಿ ಇಲ್ಲಿಗೆ ಬರೋದಕ್ಕೆ ಮುಂಚೆ ವ್ಲಾಗ್ ಮಾಡಿದೆ ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಎರಡು ರೆಸಿಪಿ ಇದೆ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಗೊತ್ತು ದಿನನಿತ್ಯ ದಿನನಿತ್ಯದ ಅಡುಗೆಗಳಲ್ಲಿ ನಿಮಗೆ ಈ ರೆಸಿಪಿಗಳು ತಿಳ್ಕೊಳ್ಳೋದು ತುಂಬ ಯೂಸ್ಫುಲ್ ಅಂತ ನನಗನ್ಸುತ್ತೆ ಆಹಾರ ನಾವು ದಿನ ತಿನ್ನೋ ಆಹಾರದಲ್ಲಿ ಮೊದಲನೇದಾಗಿ ನ್ಯೂಟ್ರಿಷಸ್ ಆಗಿರಬೇಕು ದೇಹಕ್ಕೆ ಪೋಷಕಾಂಶನ ಕೊಡೋ ನನ್ನ ಚಾನಲ್ನಲ್ಲಿ ಬರೋ ವಿಡಿಯೋ ರೆಸಿಪಿ ರೆಸಿಪಿ ಇರುವಂಥ ವೀಡಿಯೋಗಳಲ್ಲಿ ಖಂಡಿತ ನೀವು ಇದನ್ನು ಅಬ್ಸರ್ವ್ ಮಾಡಿರ್ತೀರ ಅಂತ ಅಂದ್ಕೊಳ್ತೀನಿ ಯಾಕೆ ಅಂತಂದರೆ ಆಹಾರ ದೇಹಕ್ಕೆ ಪೋಷಕಾಂಶನ ಕೊಡೋದು ಅದು ಮುಖ್ಯವಾಗುತ್ತೆ ಅದಾದಮೇಲೆ ನೋಡೋದಕ್ಕಿರ್ಬೋದು ಹಾಗೆಯೇ ಅದರ ಅಂದ ಚಂದದ ಅದ ಚಂದದಿಂದ ನಮ್ಮನ್ನು ಅಪೀಲ್ ಮಾಡೋದಿರ್ಬೋದು ಹಾಗಾಗಿ ಪೋಷಕಾಂಶ ಭರಿತವಾದ ಅಡುಗೆಗಳು ತುಂಬಾ ಮುಖ್ಯವಾಗುತ್ತೆ ಎರಡು ರೆಸಿಪಿನ ರೆಕಾರ್ಡ್ ಮಾಡಿದ್ದೀನಿ ನೀವು ಅದನ್ನು ನೋಡ್ಕೊಂಡು ಬರ್ತೀರಾ ಸೊ ಅದಾದಮೇಲೆ ಮತ್ತೆ ಸಿಗ್ತೀನಿ ಮಾತಾಡ್ತೀನಿ ಗುಡ್ ಮಾರ್ನಿಂಗ್ ಎಕ್ಸಾಮಿನ ಸಂಭ್ರಮ ಮುಗೀತು ನವರಾತ್ರಿ ರಜಾ ಶುರುವಾಯಿತು ದಸರೆ ರಜಾ ಅಂತಂದ್ರೆ ತುಂಬಾ ವಿಶೇಷ ಅಲ್ವಾ ಮತ್ತೆ ನನಗೆ ಈ ಸಂದರ್ಭದಲ್ಲಿ ನೆನಪಾಗೋದು ಅಂದ್ರೆ ನನ್ನ ಬಾಲ್ಯದ ದಿನಗಳು ಹಾಗೆ ನನ್ನ ಶಾಲಾ ದಿನಗಳು ಯಾಕೆ ಅಂತಂದ್ರೆ ಆ ಒಂದು ತಿಂಗಳು ಅಕ್ಟೋಬರ್ ಎರಡನೇ ತಾರೀಕಿಂದ ನವಂಬರ್ ಒಂದನೇ ತಾರೀಕು ರಜಾ ಏನಿದೆಯಲ್ಲ ಅದರಂತಹ ಮಜಾ ಬೇರೊಂದಿಲ್ಲ ಅಂತ ಅನ್ನಿಸಿತು ಯಾಕೆ ಅಂತಂದ್ರೆ ಸಮ್ಮರ್ ಹಾಲಿಡೇಸ್ ಬಂದರೆ ಬೇರೆ ಥರನೇ ಮಜಾ ಆದರೆ ನವರಾತ್ರಿ ರಜದಲ್ಲಿ ಬರೋ ಮಜಾ ಹಬ್ಬದ ಮಜಾ ಹಬ್ಬಗಳು ಬರುತ್ತೆ ಸಾಲು ಸಾಲಾಗಿ ಹಾಗೆ ತಿನ್ನೋದಕ್ಕೆ ಎಷ್ಟು ಬಗೆಯ ತಿಂಡಿಗಳು ಸಿಗುತ್ತೆ ಜೊತೆಗೆ ರಜಾ ಕೂಡ ಇರತ್ತೆ ಸ್ಕೂಲಿಗೆ ನವರಾತ್ರಿ ಕಳೆದು ನವಂಬರ್ ಒಂದು ರಾಜ್ಯೋತ್ಸವ ಆದಮೇಲೆ ಮತ್ತೆ ವಾಪಸ್ ಸ್ಕೂಲಿಗೆ ನಾವು ಹಾಜರು ಜೊತೆಗೆ ಸ್ವಲ್ಪ ದುಃಖನೂ ಇರ್ತಿತ್ತು ಯಾಕೆ ಅಂತಂದರೆ ಹೋಮ್ವರ್ಕ್ ಇರ್ತಿತ್ತಲ್ಲ ಹಾಗಾಗಿ ದಸರಾ ರಜೆಯಲ್ಲಿ ಹೋಮ್ವರ್ಕ್ ಇಲ್ಲದೆ ದಸರಾ ರಜಾ ಕಳೆದಿದ್ದೇ ಗೊತ್ತಿಲ್ಲ ಅಂತ ಹೇಳ್ಬೋದು ಯಾವುದೇ ಹೋಮ್ವರ್ಕ್ ಇಲ್ಲ ಅಂತಂದ್ರೂ ಕನಿಷ್ಠ ಪಕ್ಷ ಎಕ್ಸಾಮಿಗೆ ಬರೆದಂತಹ ಕ್ವಶನ್ ಪೇಪರ್ನ ಐದೈದು ಸತಿ ಬರ್ಕೊಂಬನ್ನಿ ಅಂತ ಹೇಳ್ತೀನಿ ನೆನ್ಪುಟ್ಟು ನಿಮ್ಮ ಸ್ಕೂಲಲ್ಲೂ ಹೀಗೆ ಆಗ್ತಿತ್ತ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ಬರ್ತ ತಿಳಿಸಿ ರಜಾ ಇರೋದರಿಂದ ಬೆಳಗ್ಗೆ ಬೇಗ ಎದ್ದು ಅಡುಗೆ ತಿಂಡಿ ಮಾಡಬೇಕು ಅನ್ನೋ ಒಂದು ಆ ಗಡಿಬಿಡಿ ಇಲ್ಲ ಆದ್ರೂ ದಿನನಿತ್ಯದ ಅಡುಗೆ ತಿಂಡಿ ಕೆಲಸ ಬೇಗ ಮುಗಿಸ್ಕೊಂಡಷ್ಟು ಉಳಿದ ಸಮಯ ಎಲ್ಲ ನಮ್ಮ ಪಾಲಿಗೆ ಅನ್ನೋ ಖುಷಿ ಇರುತ್ತೆ ಹಾಗಾಗಿ ಕೆಲಸಗಳನ್ನ ಬೇಗ ಮುಗಿಸ್ಕೋಬೇಕು ಇವತ್ತಿನ ದಿವಸ ನಾನು ಸಬ್ಬಸ್ಗೆ ಸೊಪ್ಪು ಮತ್ತು ಹೆಸರು ಕಾಳನ್ನು ಹಾಕಿ ಬಸ್ಸಾರು ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊಪ್ಪಿನ ಯಾವುದೇ ಅಡುಗೆ ಮಾಡಬೇಕು ಅಂತಂದರೂ ಮೊದಲು ದೊಡ್ಡದೊಂದು ಕೆಲಸ ಮುಗಿಸ್ಕೋಬೇಕು ಏನು ಅಂದರೆ ಸೊಪ್ಪನ್ನು ಸೋಸ್ಕೊಡೋದು ನಿಜವಾಗ್ಲೂ ಸೋಸ್ಕೊಂಡಂಗೆ ಅಂತ ಹೇಳ್ಬೋದು ಪ್ರತಿಯೊಂದು ಕಡ್ಡಿ ಎಲೆ ಎಲ್ಲದನ್ನೂ ನೋಡಿಕೊಂಡು ಯಾವುದು ಹುಳ ತಿಂದಿಲ್ವಾ ಬಿಳಿ ಮೊಟ್ಟೆ ಇಲ್ವಾ ಅಂತೆಲ್ಲ ನೋಡಬೇಕಾಗತ್ತೆ ಆದರೆ ಸಬ್ಬಸ್ಗೆ ಸೊಪ್ಪಲ್ಲಿ ಈ ಕಷ್ಟ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು ಆದರೆ ಕಡ್ಡಿಗಳನ್ನು ನೋಡಿ ಹಾಕೋದು ಮಾತ್ರ ಮಾಡಬೇಕಾಗತ್ತೆ ಕಡ್ಡಿಗಳ ಸಮೇತ ನಾವೇನಾದ್ರು ಸಾರಿಗೆ ಪಲ್ಯಕ್ಕೆ ಎಲ್ಲ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಆ ಕಡ್ಡಿ ಗಂಟ್ಲಿಗೆ ಚುಚ್ಚಿ ನುಂಗ್ಬೇಕಾದ್ರೆ ಕೊಡೋ ತೊಂದರೆ ಅಷ್ಟಿಷ್ಟಲ್ಲ ಈಗ ಎಲ್ಲ ಸೋಸಿಟ್ಕೊಂಡು ಒಮ್ಮೆ ಚೆನ್ನಾಗಿ ತೊಳೆದು ನಂತರ ಹೆಚ್ಕೊಳ್ತಾಯಿದ್ದೀನಿ ಇದಾದ ಮೇಲೂ ಕೂಡ ನೀರಿಗೆ ಹಾಕಿ ಸ್ವಲ್ಪ ಹಾಗೆ ಮೇಲ್ಮೇಲೆ ಸೊಪ್ಪನ್ನು ಎತ್ಕೊಂಡು ಕೆಳಭಾಗದಲ್ಲಿ ಮಣ್ಣು ಸೆಟ್ಲಾಗಿ ಇದನ್ನು ಚೆಲ್ಕೊಳ್ಳೋದು ಈ ಥರ ಕೂಡ ನಾನು ಶೋಧಿಸ್ಕೋತೀನಿ ಹಾಗೆಯೇ ಸೊಪ್ಪು ತೊಳಿಬೇಕಾದ್ರೆ ಯಾವಾಗ್ಲೂ ಮೊದಲನೇ ಸತಿ ನೀವು ಸೊಪ್ಪನ್ನು ತೊಳಿತೀರಾ ಅಂದರೆ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರನ್ನು ತೊಗೊಂಡು ಅದಕ್ಕೆ ಸಾಕಷ್ಟು ಉಪ್ಪು ಅಂದರೆ ಒಂದು ದೊಡ್ಡ ಚಮಚ ಎರಡು ಚಮಚಷ್ಟು ಉಪ್ಪನ್ನು ಹಾಕಿ ನಂತರ ಸೊಪ್ಪನ್ನು ಅದರಲ್ಲಿ ನೆನೆಸಿಡ್ಬೇಕಾಗತ್ತೆ ಸುಮಾರು ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ನೆನೆಸಿಟ್ರೆ ಆಗ ಸೊಪ್ಪು ಫ್ರೆಶ್ ಆಗುತ್ತೆ ಜೊತೆಗೆ ಚೆನ್ನಾಗಿ ಮಣ್ಣಿನಂಶ ಕೂಡ ಸೊಪ್ಪಿಂದ ಬೇರ್ಪಟ್ಟು ಪಾತ್ರೆ ತಳದಲ್ಲಿ ಆಗೋದಕ್ಕೆ ಸಹಾಯ ಆಗುತ್ತೆ ಹೆಸರು ಕಾಳು ಮತ್ತು ಸಬ್ಬಸಿಗೆ ಸೊಪ್ಪಿನ ಸಾರು ಮಾಡೋದು ತುಂಬಾ ಸುಲಭ ಅಂತ ಹೇಳ್ಬೋದು ಯಾಕೆ ಅಂದರೆ ನೀವು ಕಾಳನ್ನು ನೆನೆಸಿ ಒಂದು ದಿವಸ ನೆನೆಸಿ ಇನ್ನೊಂದು ದಿವಸ ಮೊಳಕೆ ಕಟ್ಟಿ ಇದೆಲ್ಲ ಕೆಲಸ ಮಾಡೋ ಅವಶ್ಯಕತೆ ಏನಿರೋದಿಲ್ಲ ಹೆಸರು ಕಾಳು ನೀವು ಆಗಲೇ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ನೆನೆಸಿದ್ರೆ ಪರವಾಗಿಲ್ಲ ಅಥವಾ ನೆನೆಸದೆ ಕೂಡ ನೀವು ಮಾಡ್ಬೋದು ಹಾಗೆ ಹೊಟ್ಟೆಗೆ ತಂಪು ಕೂಡ ರುಚಿ ಅಂತೂ ಅದ್ಭುತವಾಗಿರುತ್ತೆ ಅದರಲ್ಲಿ ಅಂತ ಹೇಳ್ಬೋದು ಸಬ್ಬಸಿಗೆ ಸೊಪ್ಪನ್ನೆಲ್ಲ ಹೆಚ್ಚಿಟ್ಕೊಂಡಿದ್ದಾಗಿದೆ ಇನ್ನೊಂದು ಸರ್ತಿ ಇದನ್ನು ನಾನು ನೀರಿಗೆ ಹಾಕ್ಕೊಂಡು ತೊಳೆದು ರೆಡಿ ಮಾಡ್ಕೊಳ್ತೀನಿ ಸಬ್ಬಸಿಗೆ ಸೊಪ್ಪು ಒಂದು ಮನೇಲಿದ್ದರೆ ಎಷ್ಟು ಅಡುಗೆಗಳು ಮಾಡ್ಬೋದಲ್ವಾ ರೊಟ್ಟಿ ಪಲಾವು ಅಥವಾ ಬಾ ವಾಂಗಿಬಾತಿಗೆ ಹಾಕುವಂಥ ಪುಡಿಯನ್ನು ಹಾಕಿ ಬಾತ್ ಥರ ಮಾಡ್ಕೊಬೋದು ಅಥವಾ ಅಕ್ಕಿ ಹಿಟ್ಟಿನ ಜೊತೆಗೆ ಸೇರಿಸ್ಕೊಂಡು ತಿಂಡಿ ರೊಟ್ಟಿ ಕೂಡ ಮಾಡ್ಕೋಬೋದು ಇಲ್ಲಿ ಹೆಸರು ಕಾಳು ಸುಮಾರು ಒಂದೊಂದೂವರೆ ಕಪ್ಪಷ್ಟು ಹೆಸರು ಕಾಳನ್ನು ಚೆನ್ನಾಗಿ ತೊಳೆದು ಕುಕ್ಕರ್ನಲ್ಲಿ ಒಂದು ಅರ್ಧ ಗಂಟೆಗಳ ಕಾಲ ಇದ್ದೀನಿ ಇದ್ರ ಜೊತೆಗೇ ನಾನು ಸೊಪ್ಪನ್ನು ಹಾಕ್ಕೊಂಡು ಬೇಯಿಸ್ಕೊತೀನಿ ನೀವು ಕುಕ್ಕರಲ್ಲಿ ನಿಮಗೆ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದರೆ ಓಪನ್ ಆಗಿ ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಆದರೆ ಸ್ವಲ್ಪ ಸಮಯ ತೊಗೊಳತ್ತೆ ಹಾಗಾಗಿ ಕುಕ್ಕರ್ನಲ್ಲಿ ಮಾಡೋದು ತುಂಬ ಸುಲಭವಾಗಿರುತ್ತೆ ಹಾಗೆಯೇ ಕುಕ್ಕರ್ನಲ್ಲಿ ಮಾಡೋದ್ರಿಂದ ಏನು ಕೆಲವೊಂದು ತಪ್ಪು ತಿಳುವಳಿಕೆ ಅಂತಲೇ ಹೇಳ್ಬೋದು ಕುಕ್ಕರಲ್ಲಿ ಮಾಡೋದರಿಂದ ಹಾಗಾಗತ್ತೆ ಹೀಗಾಗತ್ತೆ ಅಂಥೇಳಿ ಹಾಗೇನಿಲ್ಲ ಕುಕ್ಕರಲ್ಲಿ ಮಾಡೋದರಿಂದ ಸಾಕಷ್ಟು ಪೋಷಕಾಂಶಗಳು ಉಳಿಯುತ್ತೆ ಅನ್ನೋದು ಕೂಡ ಅಷ್ಟೇ ಸತ್ಯವಾದ ಮಾತಾಗಿದೆ ಇದಕ್ಕೆ ಸ್ವಲ್ಪ ಅರ್ಶನ ಸೇರಿಸ್ಕೊಂಡಿದ್ದೀನಿ ಈಗ ಒಂದು ಎರಡರಿಂದ ಮೂರು ವಿಸಿಲು ಅಥವಾ ನಿಮ್ಮ ಮನೆಯ ಕುಕ್ಕರ್ನಲ್ಲಿ ಕಾಳು ಬೇಯೋದಕ್ಕೆ ಎಷ್ಟು ಸಮಯ ಬೇಕೋ ಅಷ್ಟು ಸತಿ ನೀವು ಕೂಗಿಸ್ಕೊಂಡು ತಯಾರು ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ಮಸಾಲೆ ಒಂದು ತಯಾರು ಮಾಡ್ಕೋಬೇಕು ಅದೇನು ಅಂತ ಹೇಳ್ತೀನಿ ಕೆಲವೊಂದು ಮಸಾಲೆ ಪದಾರ್ಥಗಳನ್ನ ಹುರ್ಕೊಳ್ಳೋದಕ್ಕಿಲ್ಲ ಹಾಕೊಂಡಿದ್ದೀನಿ ಒಂದು ದೊಡ್ಡ ಚಮಚಷ್ಟು ಕೊತ್ತಂಬರಿ ಬೀಜ ಅರ್ಧ ಚಮಚಷ್ಟು ಜೀರಿಗೆ ಒಂದು ಹತ್ತು ಹನ್ನೆರಡು ಮೆಣಸಿನ ಕಾಳುಗಳು ಹಾಗೆಯೇ ಸ್ವಲ್ಪ ಸಾಸಿವೆ ಮತ್ತು ಮೆಂತ್ಯ ಇದಷ್ಟನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋದು ಮುಖ್ಯ ಆಗುತ್ತೆ ಇಲ್ಲಿ ಜೀರಿಗೆ ಹಾಕೋದು ತುಂಬ ಮುಖ್ಯ ಜೀರಿಗೆ ಕ್ವಾಂಟಿಟಿ ಅರ್ಧ ಚಮಚ ಅಥವಾ ಒಂದು ಚಮಚಷ್ಟು ಖಂಡಿತ ಹಾಕೋಬೋದು ಕಾಳುಗಳನ್ನು ಬಳಸಿ ಅಡುಗೆ ಮಾಡ್ತಿರ್ಬೇಕಾದ್ರೆ ಜೀರಿಗೆ ಬಳಸೋದು ತುಂಬ ಮುಖ್ಯ ಆಗುತ್ತೆ ಈಗ ಇದನ್ನು ಚೆನ್ನಾಗಿ ಹುರ್ಕೋಣ ಬೇಕೊಂದ್ಸರಿ ಈ ಹಂತದಲ್ಲೇ ನೀವು ಇದಕ್ಕೆ ಒಂದು ಚಿಕ್ಕ ಇಂಗಿನ ತುಂಡನ್ನು ಕೂಡ ಸೇರಿಸ್ಕೊಬೋದು ಇಲ್ಲ ಅಂತಂದರೆ ಆಮೇಲೆ ಒಗ್ಗರಣೆಗೆ ಹಾಕೋತೀರ ಅಂದರೆ ಅದು ಸರಿ ಯಾವ ಥರನಾದ್ರು ಮಾಡ್ಕೋಬೋದು ಈಗಿದನ್ನು ಹುರ್ಕೊಂಡು ಈ ರೀತಿಯಾಗಿ ಎತ್ತಿಟ್ಕೊಂಡಿದ್ದೀನಿ ಹಾಗೆಯೇ ಖಾರಕ್ಕೆ ಒಣಮೆಣಸಿನಕಾಯಿನ ಹುರ್ಕಿ ಹುರಿದಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ನಾನು ಇಲ್ಲಿ ಜೊತೆಗೆ ಹುರಿದಿಟ್ಕೊಂಡಿರೋದನ್ನು ನೀವು ಗಮನಿಸ್ಕೋಬೋದು ಈಗ ಇದು ಹುರಿದಿರೋ ಎಲ್ಲ ಮಸಾಲೆ ಪದಾರ್ಥಗಳು ತಣ್ಣಗಾಗಿದೆ ಮಿಕ್ಸರ್ನಲ್ಲಿ ಈ ರೀತಿಯಾಗಿ ನಾನು ಪುಡಿನ ತಯಾರಿಸಿಟ್ಕೊಂಡಿದ್ದೀನಿ ಈ ಪುಡಿ ಜೊತೆಗೆ ನಾನು ಸ್ವಲ್ಪ ಬೆಂದಿರೋ ಹೆಸರುಕಾಳು ಮತ್ತೆ ಮತ್ತು ಸೊಪ್ಪಿನ ಮಿಶ್ರಣ ಏನಿದೆಯಲ್ಲ ಅದನ್ನು ಇದಕ್ಕೆ ಸೇರಿಸ್ಕೋತೀನಿ ನಂತರ ಸ್ವಲ್ಪ ಕಾಯಿ ತುರಿನ ಸೇರಿಸ್ಕೊಂಡು ಇದನ್ನು ರುಬ್ಕೊಂಡು ಈ ಮಸಾಲೆನ ತಯಾರು ಮಾಡ್ಕೋತೀನಿ ಸಾರಿಗೆ ಈ ಮಸಾಲೆ ಆಗಿ ಮಾಡಿಕೊಂಡಾಗ ಸಾರಿನ ರುಚಿ ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು ದುಪ್ಪಟ್ಟೆನು ಇನ್ನೂ ಜಾಸ್ತಿನೇ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು ಈಗ ಇದನ್ನು ತಿರುಗೊಳ್ಳೋಣ ಹಾಗೆ ಅಷ್ಟರಲ್ಲಿ ಕುಕ್ಕರ್ ಕೂಲಾಗಿದೆ ಕೂಗಿ ಇದನ್ನು ನಾನು ಒಂದು ತೂತಿರುವಂಥ ಪಾತ್ರೆಯಲ್ಲಿ ಹಾಕೊಳ್ತಾ ಇದ್ದೀನಿ ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಬೆಂದಿರುವಂಥ ನೀರು ಸಪ್ರೇಟ್ ಆಗುತ್ತೆ ಹಾಗೆ ಮತ್ತು ಕಾಳು ಸೊಪ್ಪು ಮೇಲ್ಗಡೆನೆ ನಿಂತ್ಕೊಳ್ಳುತ್ತೆ ಇದು ನೀರೇನು ನೀರು ನಮಶ ಏನಿರುತ್ತಲ್ಲ ಅದೆಲ್ಲ ಚೆನ್ನಾಗಿ ಕೆಳಗೆ ಕಲೆಕ್ಟ್ ಆಗಿರುತ್ತಲ್ಲ ಅದನ್ನೇ ಬಳಸ್ಕೊಂಡು ನಾವು ಇಲ್ಲಿ ಸಾರು ಮಾಡೋದು ಬಸಾರು ಅಂದರೆ ಅದೇನೆ ಈಗ ಮೇಲ್ಗಡೆ ಕಾಳು ಮತ್ತು ಸೊಪ್ಪಿನ ಮಿಶ್ರಣ ಏನಿದೆ ಇದಕ್ಕೆ ಒಗ್ಗರಣೆಯನ್ನು ತಯಾರಿಸ್ಕೊಂಡು ಇದ್ರದ್ದು ಪಲ್ಯನ ಮಾಡ್ತೀನಿ ಮುದ್ದೆ ಜೊತೆಗೆ ಬಿಸಿ ಅನ್ನದ ಜೊತೆಗಂತೂ ಹೇಳಿ ಮಾಡಿಸಿ ಜೋಡಿ ಈ ಸಾರು ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಪುಟ್ಟ ಮಕ್ಕಳಿಗೂ ಕೂಡ ಇದನ್ನು ತಿನ್ನಿಸ್ಬೋದು ಅಂದರೆ ತೀರಾ ಚಿಕ್ಕ ಮಕ್ಕಳಿಗಲ್ಲ ಸ್ವಲ್ಪ ಅನ್ನ ಸಾರು ಇದೆಲ್ಲ ಊಟ ಮಾಡ್ತೀಯಾರೇನೋ ಒಂದು ವಯಸ್ಸು ಬರತ್ತಲ್ಲ ಆ ವಯಸ್ಸಿನ ಮಕ್ಕಳು ಕೂಡ ಇದನ್ನು ತಿರ್ಸ್ ತಿನ್ನಿಸ್ಬೋದು ಈಗ ಮಸಾಲೆ ಈ ರೀತಿ ರುಬ್ಬಿಟ್ಕೊಂಡಿದ್ದೀನಿ ಹಾಂ ಟೊಮ್ಯಾಟೊ ಮತ್ತು ಈರುಳ್ಳಿ ಬಳಸೋಕ್ಕೆ ಇಷ್ಟಪಡೋರು ಈ ಮಸಾಲೆಗೆನೆ ಬೇಕಾದರೆ ನೀವು ಒಂದು ಟೊಮ್ಯಾಟೊ ಈರುಳ್ಳಿನ ಹಾಕೋಬೋದು ವಾಸನೆ ಜಾಸ್ತಿ ಆಗುತ್ತೆ ಅಂದರೆ ಸ್ವಲ್ಪ ಎಣ್ಣೆಯಲ್ಲಿ ಹುರಿದು ಸೇರಿಸ್ಕೊಳ್ಳಿ ಅದನ್ನು ಕೂಡ ನೀವು ಮಾಡ್ಬೋದು ಆದರೆ ನಾನು ಇಲ್ಲಿ ಯಾವುದನ್ನು ಕೂಡ ಸೇರಿಸ್ಕೋತಾ ಇಲ್ಲ ಯಾಕೆಂದರೆ ಕೆಲವರಿಗೆ ಬೆಳ್ಳುಳ್ಳಿ ಈರುಳ್ಳಿ ಇದೆಲ್ಲವೂ ಇಲ್ದಿದ್ರೆ ಅವರಿಗೆ ಅಡುಗೆ ರುಚಿಸೋದಿಲ್ಲ ಅಂಥವ್ರು ಖಂಡಿತ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಹುರಿದು ಮಸಾಲೆ ಜೊತೆ ರುಬ್ಕೊಳ್ಳಿ ಇಲ್ಲ ಹಸಿದನ್ನೇ ರುಬ್ಕೊಂಡು ಸಾರು ಕುದಿಬೇಕಾದ್ರೆ ಚೆನ್ನಾಗಿ ಕುದಿಸ್ಕೊಂಡು ಬೇಯಿಸ್ಕೊಳ್ಳೋದು ಈ ರೀತಿ ಕೂಡ ನೀವು ಮಾಡ್ಕೋಬೋದು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹುಣಸೆಹಣ್ಣಿನ ರಸ ಸ್ವಲ್ಪ ಬೆಲ್ಲ ಇದಿಷ್ಟನ್ನ ಸೇರಿಸ್ಬೇಕಾಗತ್ತೆ ನಿಮಗೆ ಬೇಕು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕೋಬೋದು ಅಥವಾ ಸಣ್ಣಗೆ ಹೆಚ್ಚಿದ ಗೋತಂಬರಿ ಸೊಪ್ಪನ್ನ ಹಾಕೋಬೋದು ಆದರೆ ನಾ ಇಲ್ಲಿ ಯಾವುದನ್ನು ಸೇರಿಸ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಯಾಕೆ ಅಂತಂದರೆ ಸಬ್ಬಸ್ಗೆ ಸೊಪ್ಪಿನ ಘಮನ ಎಷ್ಟು ಜಾ ಹೆಚ್ಚಾಗಿರುತ್ತೆ ಅಂತಂದರೆ ನೀವು ಯಾವುದೇ ಒಂದು ಮೇಲ್ಗಡೆ ಬೇರೆದ್ರದ್ದು ಒಂದು ಘಮ ಬರುತ್ತೆ ಅಂತ ಸೇರಿಸಿದ್ರೆ ಅದು ಖಂಡಿತ ನಿಮಗೆ ಗೊತ್ತಾಗೋದಿಲ್ಲ ಹಾಗಾಗಿ ಸಬ್ಬಸ್ಗೆ ಸೊಪ್ಪಿನ ಸಾರಲ್ಲಿ ಅದರದ್ದೇ ಘಮದ ಪ್ರಾಧಾನ್ಯ ಪ್ರಮುಖವಾಗಿರುತ್ತೆ ಅಂತ ಹೇಳ್ಬೋದು ಈಗ ಇದು ಚೆನ್ನಾಗಿ ಕುದಿಲಿ ಕುದ್ಮೇಲೆ ಇದಕ್ಕೆ ಒಂದು ಒಗ್ಗರಣೆನ ತಯಾರಿಸ್ಕೋಬೇಕಾಗತ್ತೆ ತುಪ್ಪದಲ್ಲಿ ತಯಾರಿಸ್ಕೊಳ್ಳುವಂಥ ಒಗ್ಗರಣೆ ಸಾಸಿವೆ ಜೀರಿಗೆ ಸ್ವಲ್ಪ ಇಂಗು ಇದನ್ನು ಸೇರಿಸ್ಕೊಂಡು ಒಗ್ಗರಣೆನ ತಯಾರಿಸ್ಕೊಂಡು ಈ ಸಾರಿಗೆ ಹಾಕಿದ್ರೆ ಘಮ ಘಮಸಿಯುವಂತಹ ಸಬ್ಬಸಿಗೆ ಸೊಪ್ಪು ಹೆಸರು ಕಾಳಿನ ಬಸ್ಸಾರು ತಯ ತಯಾರಾಗುತ್ತೆ ಅಂತ ಹೇಳ್ಬೋದು ಹಾಗೆ ಈಗ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಗ ಪಲ್ಯಕ್ಕೆ ಎಣ್ಣೆ ಒಂದು ಬಾಂಡೆನಲ್ಲಿ ಎಣ್ಣೆನ ಹಾಕೊಂಡು ಅದಕ್ಕೆ ಉದ್ದಿನ ಬೇಳೆ ಸಾಸಿವೆ ಹಸಿರು ಮೆಣಸಿನ್ಕಾಯಿ ಹಾಗೆ ಕರಿಬೇವಿನ ಸೊಪ್ಪನ್ನು ಹಾಕೊಂಡಿದ್ದೀನಿ ಕರಿಬೇವಿನ ಸೊಪ್ಪು ಯಾಕೆ ಹೀಗಿದೆ ಅಂತ ಅನ್ಕೋಬೇಡಿ ಅದು ಒಣಗಿರೋ ಸೊಪ್ಪು ಹಾಗಾಗಿ ಆ ಥರ ಕಾಣಿಸ್ತಾ ಇದೆ ಆ ಒಣಗಿಸಿರೋದನ್ನು ಇಟ್ಕೊಂಡು ನೀವು ಅಡುಗೆಗೆ ಬಳಸ್ಕೊಳ್ಳೋದು ಕೂಡ ಒಂದು ಒಳ್ಳೆ ವೇ ಆಫ್ ಪ್ರಿಸರ್ವಿಂಗ್ ಇಟ್ ಅಂತ ಹೇಳ್ಬೋದು ಯಾಕೆಂದರೆ ಕೆಲಸಕ್ಕೆ ಕರಿಬೇವಿನ ಸೊಪ್ಪನ್ನು ಜಾಸ್ತಿ ತಂದಾಗ ಅಷ್ಟು ಬಳಸ್ಕೊಳ್ಳೋಕಾಗದಿದ್ದಾಗ ಹಾಳಾಗೋ ಸಾಧ್ಯತೆ ಇರುತ್ತೆ ಹುರಿದು ಅಥವಾ ಒಣಗಿಸಿ ತೆಗೆದಿಟ್ಕೊಳ್ಳಿ ನಂತರ ಅಡುಗೆಗೆ ಬಳಸ್ಕೋಬೋದು ಈಗ ಒಗ್ಗರಣೆಗೆ ಬಸ್ಸಿಟ್ಟಂತಹ ಕಾಳು ಮತ್ತು ಸೊಪ್ಪಿನ ಮಿಶ್ರಣ ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ತಾಜಾ ತೆಂಗಿನ ತುರಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸಣ್ಣ ತುಂಡು ಬೆಲ್ಲ ಕೂಡ ನೀವು ಹಾಕ್ಕೋಬೋದು ಸೊಪ್ಪಿನ ಜೊತೆಗೆ ಒಂದು ಚೂರು ಬೆಲ್ಲನ ಹಾಕಿದಾಗ ಒಂದು ರುಚಿ ವಿಶೇಷವಾದಂಥ ರುಚಿನ ಕೊಡುತ್ತೆ ಅಂತ ಹೇಳ್ಬೋದು ಈಗ ಬಸ್ಸಾರು ಪಲ್ಯ ಎರಡು ರೆಡಿಯಾಗಿದೆ ಇನ್ನೇನು ತಡ ಮಾಡಬೇಕು ಊಟ ಮಾಡೇ ಬಿಡೋಣ ಬನ್ನಿ ಸ್ವಲ್ಪ ತುಪ್ಪನ ಹಾಕೊಳ್ಳೋದು ಮರಿಬೇಡಿ ಸಾರಿನ ಜೊತೆ ಅನ್ನನ ಕಲಿಸ್ಕೋಬೇಕಾದ್ರೆ ಹಾಗೆ ಜೊತೆಗೆ ಬ ಕಾಳು ಮತ್ತು ಸೊಪ್ಪಿನ ಪಲ್ಯನ ಇಲ್ಲಿ ಬಡಿಸ್ಕೊಂಡಿದ್ದೀನಿ ಇದೆಲ್ಲದರ ಜೊತೆಗೆ ಹಪ್ಪಳನೋ ಸಂಡಿಗೆನೋ ಅಥವಾ ಬಾಳ್ಕಾ ಮೆಣಸಿನ್ಕಾಯಿ ಇದೆಲ್ಲ ಯಾವ್ದಾರ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ನ್ಯೂಟ್ರಿಷಿಯಸ್ ಆಗಿರೋ ಊಟ ಅಲ್ವಾ ಇಂತಹ ಅಡುಗೆನ ತಯಾರಿಸ್ಕೊಂಡು ತಿನ್ನೋದ್ರಿಂದ ದೇಹಕ್ಕಂತೂ ಬೇಕಾಗಿರುವಂಥ ಪೋಷಕಾಂಶಗಳು ಸಿಗುತ್ತೆ ಜೊತೆಗೆ ಬಾಯಿ ರುಚಿಗೆ ಬಾಯಿಗೆ ಕೂಡ ತುಂಬ ಅದ್ಭುತವಾಗಿರುವಂತಹ ರುಚಿನ ಕೊಡತ್ತೆ ನೀವು ಯಾವತ್ತೂ ಮಾಡಿಲ್ಲ ಅಂದರೆ ಮಾಡಿ ನೋಡಿ ಅಥವಾ ಮಾಡಿದರೆ ನಿಮ್ಮ ವರ್ಷನ್ ಬೇರೆ ಇದ್ದರೆ ಖಂಡಿತ ಕಾಮೆಂಟ್ ಸೆಕ್ಷನ್ ಬರ್ತಿಳಿಸಿ ನಿಮಗೆ ಗೊತ್ತು ನಿಮ್ಮ ಕಾಮೆಂಟ್ಸ್ಗಳನ್ನು ಓದೋದಕ್ಕೆ ನಾನು ಕಾತರದಿಂದ ಇರ್ತೀನಿ ಅಂತ ಹೇಳಿ ಕಾಯಿನ ಬಳಸಿ ಒಂದು ಗೊಜ್ಜು ಮಾಡ್ತಾ ಇದ್ದೀನಿ ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಮಿಕ್ಸರ್ ಜಾರ್ನಲ್ಲಿ ಹಾಕೊಂಡಿದ್ದೀನಿ ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಅರಿಶಿನ ಹಸಿ ಸಾಸಿವೆ ತೆಂಗಿನ ತುರಿ ಹಾಗೆ ಒಂದು ಎರಡು ಚಮಚದಷ್ಟು ಹುರುಗಡ್ಲೆ ಹುರುಗಡಲೆನ ನಾನು ಮೊದಲೇ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗಾಗಿ ಇಲ್ಲಿ ತಳದಲ್ಲಿ ತೋರಿಸ್ತಾ ಇದ್ದೀನಿ ಹುರುಗಡಲೆನ ನೀವು ಮಿಕ್ಸರ್ನಲ್ಲಿ ಹಾಗೆ ಡೈರೆಕ್ಟಾಗಿ ಪುಡಿ ಮಾಡ್ಕೊಳ್ಳದೆ ಕೂಡ ಬಳಸ್ಬೋದು ಮೊದಲೇ ಪುಡಿ ಮಾಡಿಕೊಂಡ್ರೆ ಚೆನ್ನಾಗಿ ಕಾಯಿ ಜೊತೆಗೆ ಅಂತ ಅಂಥೇಳಿ ಕೆಲವೇ ಪದಾರ್ಥಗಳನ್ನು ಹಾಕಿ ಟೊಮೆಟೊ ಕಾಯಿ ಗೊಜ್ಜನ್ನು ಮಾಡೋದು ತುಂಬಾ ಸುಲಭ ಹಾಗೆಯೇ ರುಚಿ ಕೂಡ ತುಂಬ ಅದ್ಭುತವಾಗಿರುತ್ತೆ ದೋಸೆ ಚಪಾತಿ ಅನ್ನ ಎಲ್ಲದ್ರ ಜೊತೆಗೆ ರೊಟ್ಟಿ ಎಲ್ಲದ್ರ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ ಇದು ಟೊಮೆಟೊ ಕಾಯಿನ ಬಳಸಿ ಎಷ್ಟೊಂದು ರೆಸಿಪಿಗಳು ಮಾಡ್ತಾರೆ ಅದರಲ್ಲಿ ಗೊಜ್ಜು ಕೂಡ ಒಂದು ಅಂತ ಹೇಳ್ಬೋದು ಈಗ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಹೆಚ್ಚಿಟ್ಕೊ ಹೆಚ್ಚಿಟ್ಕೊಂಡಂತಹ ಟೊಮೆಟೊ ಕಾಯಿನ ಹಾಕ್ತಾಯಿದ್ದೀನಿ ಆ ಟೊಮೆಟೊ ಕಾಯಿನ ಗೊಜ್ಜು ಸ್ವಲ್ಪ ಬೆಲ್ಲ ಹಾಕಿ ಮಾಡಬೇಕಾಗತ್ತೆ ಇದರಲ್ಲಿ ಚಟ್ನಿ ಕೂಡ ಮಾಡ್ಬೋದು ಇನ್ನೊಮ್ಮೆ ಖಂಡಿತ ನಿಮ್ಮ ಜೊತೆ ಆ ರೆಸಿಪಿನ ಹಂಚ್ಕೊಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ಈಗ ಒಗ್ಗರಣೆನಲ್ಲಿ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ತುಂಬ ಸಮಯ ತೊಗೊಳೋದಿಲ್ಲ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಟೈಮ್ ಇದ್ದರೆ ಸಾಕು ನೀವು ಈ ರೆಸಿಪಿನ ತಯಾರು ಮಾಡ್ಕೋಬೋದು ಬೆಳಗಿನ ಸಮಯದಲ್ಲಿ ನಿಮಗೆ ದೋಸೆ ಜೊತೆಗೆ ನೆಂಚ್ಕೊಳ್ಳೋದಕ್ಕೆ ಅಥವಾ ಚಪಾತಿ ಜೊತೆಗೆ ಇದಕ್ಕೆಲ್ಲ ಬೇಕು ಹಾಗೇನೆ ಮಧ್ಯಾಹ್ನ ಅನ್ನ ಜೊತೆ ಕಲ್ಸ್ಕೊಳಕ್ ಕೂಡ ಅದು ಮ್ಯಾಚ್ ಆಗೋ ಹಾಗೆ ಇರಬೇಕು ಅಂತಂದ್ರೆ ಖಂಡಿತ ನೀವು ಈ ರೆಸಿಪಿನ ಟ್ರೈ ಮಾಡಲೇಬೇಕಾಗತ್ತೆ ಇದಕ್ಕೆ ನೀರು ಸೇರಿಸ್ಕೊಳ್ಳೋದು ಬೇಡ ಒಗ್ಗರಣೆ ಹುರಿತಿದ್ದಾಗ ಅದೇ ಸ್ವಲ್ಪ ನೀರನ್ನು ಬಿಡತ್ತೆ ಹಾಗೇನೆ ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಾಗ ಟೊಮೆಟೊ ಕಾಯಿ ಕೂಡ ಬೇಗ ಬೆಂದು ತಯಾರಾಗುತ್ತೆ ಇದನ್ನು ಮುಚ್ಚಿಟ್ಟಿದ್ದೆ ನಾನು ಒಂದು ಮೂರ್ನಾಲ್ಕು ನಿಮಿಷಗಳ ಕಾಲ ಆಗಲೇ ಇಷ್ಟೊಂದು ಕೂಗ್ಗೋಗಿದೆ ಈಗ ನಾನು ಇದಕ್ಕೆ ರುಬ್ಬಿಟ್ಕೊಂಡಂತಹ ಮಸಾಲೆನ ಸೇರಿಸ್ಕೋತಾ ಇದ್ದೀನಿ ಇದು ಚೆನ್ನಾಗಿ ಕುದೀಲಿ ಯಾಕೆಂದರೆ ಹಸಿ ಪದಾರ್ಥಗಳನ್ನೇ ನಾವು ರುಬ್ಬಿರೋದ್ರಿಂದ ಕುದಿಯೋದು ತುಂಬ ಮುಖ್ಯ ಆಗುತ್ತೆ ಇಲ್ಲದಿದ್ರೆ ಹಸಿ ವಾಸನೆ ಗೊಜ್ಜಲ್ಲಿ ಹಾಗೆ ನಿಂತ್ಕೊಳ್ಳುತ್ತೆ ಸ್ವಲ್ಪ ಹುಣಸೆಹಣ್ಣಿನ ಹಣ್ಣಿನ ರಸಾನ ಹಾಕ್ಕೊಂಡಿದ್ದೀನಿ ಹಾಗೆ ಹುಳಿ ಬಿದ್ದ ಮೇಲೆ ಬೆಲ್ಲ ಬೀಳಲೇಬೇಕಾಗತ್ತೆ ಆವಾಗಲೇ ಗೊಜ್ಜಿಗೆ ಒಂದು ವಿಶೇಷವಾದ ರುಚಿ ಬರುತ್ತೋ ಬರುತ್ತೆ ಅಂತ ಹೇಳ್ಬೋದು ಈಗ ಬೆಲ್ಲ ಕೂಡ ಇದ್ದೀನಿ ಬೆಲ್ಲ ಇಷ್ಟ ಆಗೋಲ್ಲ ಆಗೋಲ್ಲ ಅಂತ ಅನ್ನೋರು ಸ್ವಲ್ಪ ಸಕ್ಕರೆನಾದರೂ ಖಂಡಿತ ಹಾಕ್ಕೊಳ್ಳಿ ಇಲ್ಲದಿದ್ರೆ ಗೊಜ್ಜು ನಿಮಗೆ ಅಷ್ಟು ಚೆನ್ನಾಗಿ ಅದರ ರುಚಿ ಬರೋದಿಲ್ಲ ಈಗ ಅದನ್ನು ಸ ನೀರು ಹಾಕಿ ಸರಿ ಮಾಡ್ಕೊಂಡಿದ್ದೀನಿ ಇದು ಕುದಿಲಿ ಸ್ವಲ್ಪ ಸಮಯ ತೊಗೊಳುತ್ತೆ ಯಾಕೆಂದರೆ ಇದರೊಳಗಡೆ ಹಸಿ ಪದಾರ್ಥಗಳಿದೆ ಹಾಗೆ ಹುರುಗಡ್ಲೆ ಇರೋದ್ರಿಂದ ಸ್ವಲ್ಪ ಗಟ್ಟಿ ಕೂಡ ಆಗುತ್ತೆ ಅದನ್ನು ಇಟ್ಕೊಂಡು ನೀವು ಇದಕ್ಕೆ ನೀರು ಎಷ್ಟು ಹಾಕೋಬೇಕು ಅಂತ ನೋಡಿಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ನಮ್ಮಲ್ಲಿ ಇವತ್ತು ಮೆಂತ್ಯ ಸೊಪ್ಪಿನ ಚಪಾತಿ ಮಾಡಿದ್ದೆ ಅದ್ರ ಜೊತೆಗೆ ಈ ಟೊಮೆಟೊ ಕಾಯಿ ಗೊಜ್ಜಿದು ನೆಂಚ್ಕೊಳ್ಳೋದಕ್ಕೆ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿತ್ತು ನೀವು ಮೆಂತ್ಯ ಸೊಪ್ಪಿನ ಚಪಾತಿ ಅಂತಲೇ ಅಲ್ಲ ಬರೀ ಚಪಾತಿ ಚಪಾತಿ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ಅಥವಾ ಫುಲ್ಕಾ ಮಾಡ್ಕೋತೀರಾ ಪರಾಟ ಮಾಡ್ಕೋತೀರ ಆಲೂ ಪರೋಟದ ಜೊತೆ ಕೂಡ ಇದು ಒಳ್ಳೆ ಕಾಂಬಿನೇಷನು ತುಂಬ ಚೆನ್ನಾಗಿರುತ್ತೆ ನೀವು ಇದನ್ನ ಇದ್ರ ಜೊತೆ ಎಲ್ಲ ಮಾಡಿ ಟ್ರೈ ಮಾಡಿ ನೋಡ್ಬೋದು ತುಂಬಾ ರುಚಿಯಾಗಿರೋಂತಹ ಅಡುಗೆ ಬೆಳಗಿನ ವೆಹಿಕಲ್ ಸಾಕಷ್ಟು ಇಳಿಮು ಆಗ್ತಾ ಇರುತ್ತೆ ಹಾಗಾಗಿ ಸೌಂಡ್ ಬರ್ತಾನೆ ಇರುತ್ತೆ ಬೆಳಕೆಲ್ಲ ಚೆನ್ನಾಗಿರುತ್ತಲ್ಲ ಹಾಗಾಗಿ ಮೇಲ್ ಬಂದು ಬ್ಲಾಗ್ ಮಾಡೋಣ ಅಂತೇಳಿ ಟೆರೆಸ್ ಮೇಲೆ ಬಂದೆ ಸೊ ರೆಸಿಪಿ ನೋಡಿದ್ರಿ ಅಂತ ಅನ್ಕೊಳ್ತೀನಿ ನೆಕ್ಸ್ಟ್ ಬ್ಲಾಗು ತುಂಬಾ ಚೆನ್ನಾಗಿರೋ ಬ್ಲಾಗು ನೀವು ಖಂಡಿತ ಮಿಸ್ ಮಾಡದೆ ನೋಡಬೇಕು ಯಾಕೆ ಅಂತಂದ್ರೆ ಟ್ರೆಕ್ಕಿಂಗ್ ಮಾಡಿರೋವಂಥ ವ್ಲಾಗ್ ಅದು ಅದರಲ್ಲಿ ಬರೀ ಟ್ರೆಕ್ ಮಾಡಿರೋದು ಒಂದೇ ಅಲ್ಲ ಹಾಗೆಯೇ ಟ್ರಕ್ಕಿಂಗ್ ಹೋಗೋಕೆ ಮುಂಚೆ ನಾನು ಏನೆಲ್ಲ ಸಾಮಗ್ರಿಗಳನ್ನು ಜೋಡಿಸ್ಕೊತೀನಿ ಹಾಗೆಯೇ ಏನು ಹೇಳ್ಬೋದು ಒಂದು ಬ್ಯಾಕ್ ಪ್ಯಾಕ್ ಹೇಗೆ ತಯಾರು ಮಾಡ್ಕೊಳ್ತೀನಿ ಒಂದು ದಿವಸ ಟ್ರಕ್ಕಿಗೆ ಅನ್ನೋದು ತೋರಿಸೀನಿ ನಿಮಗೆ ನಿಮ್ಮಲ್ಲಿ ತುಂಬ ಜನಕ್ಕೆ ಆಸಕ್ತಿ ಇದೆ ನನಗೆ ಗೊತ್ತು ಟ್ರೆಕ್ಕಿಂಗ್ ಮಾಡಬೇಕು ಅಂತೆಲ್ಲ ಹೇಳಿ ಯಾವ ಗ್ರೂಪ್ ಜೊತೆ ಹೋಗ್ತೀರಾ ಹೇಗೆ ಹೋಗ್ತೀರಾ ಇದೆಲ್ಲ ಹೇಳಿ ಬೃಂದ ಅಂತ ಹೇಳ್ತಿರ್ತೀರಾ ಅದೆಲ್ಲದು ಕೂಡ ನಿಮಗೆ ಆ ವ್ಲಾಗಲ್ಲಿ ಗೊತ್ತಾಗುತ್ತೆ ಈ ವ್ಲಾಗ್ ನೀವು ಇವತ್ತು ನೋಡಿದ್ರೆ ನಾಳೆ ಅಥವಾ ನಾಡಿದ್ದರಲ್ಲೇ ಆ ವ್ಲಾಗ್ನ ಖಂಡಿತ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಯಾಕೆಂದರೆ ತಡ ಮಾಡಿ ಆಗಲೇ ಸ್ವಲ್ಪ ತಡ ಆಗಿದೆ ನನಗೆ ಈ ವ್ಲಾಗ್ ಟ್ರಕ್ ವ್ಲಾಗ್ಗಳು ಅಥವಾ ಹಬ್ಬದ ಬ್ಲಾಗ್ಗಳನ್ನೆಲ್ಲ ಬೇಗ ಅಪ್ಲೋಡ್ ಮಾಡೋದಕ್ಕೆ ತುಂಬ ಖುಷಿ ಆಗುತ್ತೆ ಕಾಯ್ತಾ ಇರ್ತೀನಿ ಅಫ್ಕೋರ್ಸ್ ದಿನ ರೆಗ್ಯುಲರ್ ಡೈಲಿ ವ್ಲಾಗ್ಸ್ ಕೂಡ ಅಷ್ಟೇ ಡೈಲಿ ವ್ಲಾಗ್ಸ್ ಅಪ್ಲೋಡ್ ಮಾಡೋದಕ್ಕೆ ಮೋಟಿವೇಶನ್ ಏನು ಅಂದರೆ ನಿಮ್ಮ ಕಾಮೆಂಟ್ಗಳೇ ನನಗೆ ಮೋಟಿವೇಶನು ನಿಮ್ಮ ಕಾಮೆಂಟು ನಿಮ್ಮ ಮಾತುಗಳು ಕಾಮೆಂಟ್ ರೂಪದಲ್ಲಿ ಬರುತ್ತೆ ಅಂತ ಕಾಯ್ತಾ ಇರ್ತೀನಿ ಅದು ಖುಷಿ ಇರುತ್ತೆ ಆದರೆ ಈ ಟ್ರೆಕ್ಕಿಂಗ್ ಎಲ್ಲ ಮಾಡಿದಾಗ ಅದು ಇನ್ನೊಂದು ಥರದ ಎಕ್ಸೈಟ್ಮೆಂಟು ಹೊರಗಡೆ ನೇಚರ್ ನೋಡಿದಾಗ ಇನ್ನೊಂದು ಥರ ಖುಷಿ ಇರುತ್ತೆ ಅದನ್ನು ನಿಮಗೆ ತೋರಿಸಬೇಕು ಅಂತ ಇರುತ್ತೆ ಹಾಗಾಗಿ ಎರಡೂ ಕೂಡ ಒಂದೆಲ್ಲ ಒಂದು ರೀತಿ ಆದರೆ ಸ್ವಲ್ಪ ಹೆಜ್ಜಿಗೆ ಅನ್ನೋದು ಹಬ್ಬದ ವ್ಲಾಗ್ಗಳು ಮತ್ತು ಟ್ರಾವೆಲ್ ಮತ್ತು ಟ್ರೆಕ್ಕಿಂಗ್ ಮಾಡಿರುವಂಥದ್ದು ಅಂತ ಹೇಳ್ಬೋದು ಸೊ ಬರತ್ತೆ ಕಾಯ್ತಾಯಿರಿ ಖಂಡಿತ ನೋಡಿ ಲೈಕ್ ಮಾಡಿ ಇಷ್ಟು ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಸಿಗೋಣ ಇನ್ನೊಂದು ಸುಂದರವಾದ ಟ್ರಕ್ಕಿಂಗ್ ವ್ಲಾಗ್ಲೇನಿ ಅಲ್ಲಿವರೆಗೂ ಧನ್ಯವಾದಗಳು